ಪಬ್ಲಿಕ್ ಟಿವಿ ಪ್ರೊಪರೇಟರ್ ಆದ ರಂಗನಾಥ್ ಸ್ವಾಮಿ ಅವರೇ, ನೀವು ಒಳ್ಳೆ ಒಂದು ಮನಸ್ತತ್ವದಿಂದ ಮಾತಾಡ್ತಾ ಇದ್ದೀರಾ. ನೀವು ನಾನೇ ನಾನು ಅದೇ ಹೇಳ್ತಾ ಇರೋದು, ನಿಮ್ಮನ್ನು ನೋಡಿ ನಾನು ಬಹಳ ಸಂತೋಷ ಆಯಿತು. ಯಾಕಂದರೆ ನೀವು ಅಯ್ಯಂಗಾರ ಅಂತ ನನಗೆ ಗೊತ್ತು, ಏನು ನೀವು ಮಾತಾಡೋ ಭಾಷೆಯಲ್ಲಿ ನನಗೆ ಅರ್ಥ ಆಗುತ್ತೆ. ಬಂಗಾರಪೇಟೆ ತಾಲೂಕು, ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಬಂಗಾರಪೇಟೆ ತಾಲೂಕು ಅಂತ ಇದೆ. ಆ ತಾಲೂಕಿನಲ್ಲಿ ಕಂಗಾನಳ್ಳಿ ಪಂಚಾಯಿತಿ ಒಂದೈತೆ. ಆ ಪಂಚಾಯಿತಿ ನಮ್ಮ ಗ್ರಾಮ ಪಂಚಾಯಿತಿ ಆಗಿದ್ದು, ನಮ್ಮ ಜಡ್ ಪಿ ಅವರಿದ್ದಾರೆ, ರೂಪಾಶೀಸರ್ ಎಮ್ ಎಲ್ ಎ ಅವರಿದ್ದಾರೆ. ಅವರು ಏನೂ ನಮ್ಮನ್ನು ಇವಾಗ ಸಲಹೆ ಮಾಡ್ತಾ ಇಲ್ಲ. ಓಟಿಗೆ ಬರ್ತಾರಲ್ಲ ಬೀದಿ ಬೀದಿ ಸುತ್ತು, ಇವ್ರು ಎಲ್ಲಿ ಹೋಗವ್ರೆ ಇವರು? ಈ ಪಂಚಾಯಿತಿ ಪಿ ಡಿ ಒ ಏನು ಮಾಡ್ತಾವ್ರೆ? ನಮ್ಮ ಜಿಲ್ಲಾಧಿಕಾರಿಗಳು ಏನು ಮಾಡ್ತಾವ್ರೆ? ಹಳ್ಳಿಗಳಾಗಿದ್ದರೆ ನಾವು ಹಳ್ಳಿಗಳಾಗಿ ನಾವು ಸುಖವಾಗಿರಬಾರ್ದ? ರೈತರು ನಾವು ರೈತರಾಗಿ ಮಾತಾಡ್ತಾ ಇದ್ದೀವಿ. ಇವತ್ತು 3 ಎಕರೆ ನಾನು ಕಲ್ಲಂಗಡಿ ಬೆಳೆಸಿದ್ದೀನಿ, ಎಲ್ಲ ಹಾಳಾಗಿ ಹೋಗೈತೆ. ರೈತರು ದುಡ್ಡಿಲ್ಲ, ಏನೂ ಇಲ್ಲ, ನಾವು ಹೆಂಗೆ ಪರದಾಡೋದು? ಅಟ್ಲೀಸ್ಟ್ ನಮ್ಮ ಪಂಚಾಯತಿಯವರಾದರೂ ಊರುಗಳಾಗಿ ಬಂದು ಮೈಕ್ ಸೆಟ್ ಹಿಡಿದು ಆಟೋಗಳಾಗಲಿ ಇಲ್ಲ ಸುಮೋನಾಗಲಾಗಲಿ ಆಟೋ ಅರೇಂಜ್ ಮಾಡಿ, ಏನೋ ಓಟಿಗೆ ಬರ್ತಾರಲ್ಲ ಎಮ್ ಎಲ್ ಎಗಳು ಎಂ ಪಿಗಳು ಜಡ್ ಪಿಗಳು ಎಲ್ಲರೂ, ನೋ ಪಾರ್ಟಿ. ನಾನು ಹೇಳ್ತಾ ಇರೋದು ಪಾರ್ಟಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಎಲ್ಲರೂ ಬಂದು ನಮ್ಮ ರೈತರು ಸ್ವಲ್ಪ ಗಡಿ ಗ್ರಾಮ, ನಮ್ಮದು ತೆಲುಗು ಜಾಸ್ತಿ ಮಾತಾಡೋದು, ಸ್ವಲ್ಪ ಅರ್ಥ ಆಗುವಂಗೆ ಊರುಗಳಾಗಿ ಬಂದು ಎಲ್ಲ ಅಡ್ವೈಸ್ ಮಾಡ್ಬೋದಾಗಿತ್ತಲ್ಲ. ಇದನ್ನೇ ಮೊನ್ನೆ ನಾನು ನಿಮ್ಮ ಪಬ್ಲಿಕ್ ಟಿವಿಗೂ 4-5 ಸಲ ಅಲ್ಲ, ಸುಮಾರು ಒಂದು 10-20 ಸರಿ ನಾನು ಟ್ರೈ ಮಾಡಿದೆ, ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೀನಿ. ಇವಾಗ ನಮ್ಮ ಇವರು ಸಂಸದ ಮುನಸ್ವಾಮಿ ಇದ್ದಾರಲ್ಲ, ಅವ್ರೇನು ಮಾಡ್ತಾವ್ರೆ? ರೂಪಾಶೇಷರ್ ಎಮ್ ಎಲ್ ಎ ಇದ್ದಾರೆ, ಅವ್ರೇನು ಮಾಡ್ತಾವ್ರೆ? ಅಟ್ಲೀಸ್ಟ್ ಎಸ್ ಎನ್ ನಾರಾಯಣ ಸ್ವಾಮಿ ಆದರೂ ಹಳ್ಳಿ ಹಳ್ಳಿ ಸುತ್ತಾಡಿ ಹಿಂಗಿರ್ಬೇಕಪ್ಪ ನೀವಂತೂ ಒಂದು ಮನವರಿಕೆ ಕೊಡ್ತಾವ್ರೆ. ಇವ್ರು ಏನ್ ಮಾಡ್ತಾವ್ರೆ ಸ್ವಾಮಿ? ನಾಳೆ ನಾವಿದ್ರೆ ತಾನೇ ಇವ್ರಿಗೆ ಓಟ್ ಹಾಕದ? ಇದನ್ನು ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಎಂಟೈರ್ ಡಿಸ್ಟಿಕ್ ಅಲ್ಲಿ ನಾವು ಬಂಗಾರಪೇಟೆ ತಾಲೂಕು ಕೆಜಿಎಫ್ ತಾಲೂಕಲ್ಲಿ ನಾವು ಕಡೆಗಣಿಸ್ತೇವ್ರು, ಬಾರ್ಡರ್ ವಿಲೇಜ್ ಆಗಿರೋರು ನಾವು. ಅದರಲ್ಲೂ ನಾವು ಕಂಗಾನಳ್ಳಿ ಪಂಚಾಯತಿ, ಹೀನವಾದ ಪಂಚಾಯಿತಿ ನಮ್ಮ ಕಂಗಾನಳ್ಳಿ ಪಂಚಾಯತಿ. ಅಟ್ಲೀಸ್ಟ್ ಪಿ ಡಿ ಓ ಆಗಲಿ, ಮೆಂಬರ್ಗಳಾಗಲಿ, ಜಡ್ ಪಿ ಆಗಲಿ, ಎಮ್ ಎಲ್ ಎ ಆಗಲಿ, ಎಂ ಪಿ ಆಗಲಿ, ಯಾವತ್ತು ಇದುವರೆಗೂ ನಮ್ಮ ಊರಿಗೆ ಯಾವತ್ತೂ ಒಂದು ದಿವಸನೂ ವಿಸಿಟ್ ಕೊಟ್ಟಿಲ್ಲ, ಮಾತಾಡ್ತಾ ಇಲ್ಲ.